ಅಲ್ಪಸಂಖ್ಯಾತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ.
ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿ ಎಂ ಇಬ್ರಾಹಿಂ ಸಾಹೇಬರು ತುಂಬಾ ಗಣ್ಯರು ಇದನ್ನ ಆಗಮಿಸ್ತಾ ಇದ್ದಾರೆ. ಅವರ ಸಮಯದಲ್ಲಿ ಇವರು ಸಮಾವೇಶವನ್ನು ಮಾಡ್ತಾ ಇದ್ದೀನಿ. ನಾನು ಮಾಧ್ಯಮ ಮಿತ್ರಗಳಿಂದ ನಿಮಗೆಲ್ಲ ಆಹ್ವಾನ ಕೊಡ್ತಾ ಇದ್ದೀನಿ. ನಾಳೆ ಒಂದು ತುಂಬ ಬಲಿಷ್ಠವಾಗಿ ನಾವು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಪಾರ್ಟಿಯನ್ನು ನಾವು ಬಲಪಡಿಸಬೇಕು, ಕುಮಾರಸ್ವಾಮಿ ಅವರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬರ ಕೈ ಬಲಪಡಿಸಬೇಕು ಅಂತ ಕೋರಿಕೊಳ್ತಾ ನಾವೆಲ್ಲ ಒಂದಾಗಿ ನಾಳೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು ಕೋರುತ್ತೇನೆ. ಬೆಳಿಗ್ಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಸಾಹೇಬ್ ಹಾಗೂ ಸನ್ಮಾನ್ಯ ಗೌರವಾನ್ವಿತ ಎಲ್ ಜಿ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಮೊದಲು ಮೊದಲಿಗೆ ಕೋಲಾರಿಂದ ಗಾಳಿ ಜೆ ಡಿ ಎಸ್ ಅಲ್ಪಸಂಖ್ಯಾತರು ಬೆಳೀತಾ ಇದ್ದಾರೆ. ಈಗ ಕೋಲಾರ ಜಿಲ್ಲೆನಾಗ ಕಾಂಗ್ರೆಸ್ ನಾಲ್ಕು ಪಾದಾಮಿ ಇದೆ, ಮೂರು ಇದೆ, ಯಾರು ನಾಯಕರಿಲ್ಲ. ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಎಲ್ಲರೂ ನಾಯಕರೇ. ಕೋಲಾರ ಜಿಲ್ಲೆ ಅವರು ಎಲ್ಲ ನಾಯಕರು. ನಂಬಿಕೆ ಇದೆ, ಎಲ್ಲ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಸೇರ್ತಾ ಇದ್ದಾರೆ. ಸುಮಾರು ನಾಳೆ 20,000 ಮೇಲೆ ಮುಸ್ಲಿಂ ಅಲ್ಪಸಂಖ್ಯಾತರು ಪಕ್ಷಕ್ಕೆ ಬರ್ತಾರೆ. ನಾಳೆ ಕಾಂಗ್ರೆಸ್ ಮುಸ್ಲಿಂ ಮುಸ್ಲಿಂ ಸಂಘಟನೆ ಎಲ್ಲಾಗಿದೆ ಅಂತ. ಈಗ ಕಾಂಗ್ರೆಸ್ ಬಿಟ್ಟು ಎಲ್ಲರೂ ಜೆ ಡಿ ಎಸ್ ಸೇರ್ತಾ ಇದ್ದಾರೆ. ಜೆ ಡಿ ಎಸ್ ಹೋಗ್ತಾ ಇರ್ತಾರೆ. ಈ ಜಿಲ್ಲೆಯಿಂದ 50 ಸೀಟು ಜೆ ಡಿ ಎಸ್ ಗೆಲ್ತಾರೆ. ನೆಕ್ಸ್ಟ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮತ್ತು ಸಿ ಎಂ ಇಬ್ರಾಹಿಂ ಸಾಹೇಬರಲ್ಲಿ ಇಬ್ರಾಹಿಂ ಸಾಹೇಬ್ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಅಲ್ಪಸಂಖ್ಯಾತರಿಂದ ನಂಬಿಕೆ ಇಟ್ಟಿದ್ದಾರೆ. ಯಾಕೆ ಇಲ್ಲ ಈ ಲಕ್ಷಣದಲ್ಲಿ ಒಂದೇ ಸಿ ಎಂ ಇಬ್ರಾಹಿಂ ನಿತಿನ್ ಕುಮಾರಸ್ವಾಮಿ ಜೆ ಡಿ ಎಸ್ ಅವರು ಪಕ್ಷ ನಾಳೆ ಸಂಘಟನೆ ಇನ್ನ ಜೋರಾಗಿ ಬೆಳೀತಾರೆ. ಸಂಘಟನೆ ಆಗ್ತಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಅವಕಾಶ ಕೇಳ್ತಾ ಇದ್ದೀನಿ. ಮುಂದಿನ ಪೀಠಾಗಿ ಈ ಸುತ್ತಿನ ಮಾಡಿ ಅಲ್ಪಸಂಖ್ಯಾತರಿಗೆ ಒಂದು ಗೌರವ ನಿಮ್ಮಿಂದ ಸಿಗಲಿ ಅಂತ ಪ್ರಕಟಣೆ ನಾನು ಕೇಳ್ಕೊಳ್ತಾ